ಇವತ್ತಿನ ವಿಡಿಯೋದಲ್ಲಿ ನಾನು ಕೆಮ್ಮು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಆ್ಯಂಡ್ ಬೆಸ್ಟ್ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಯಾವುದು ಆ ಮನೆ ಮದ್ದು ಅಂತ ತಿಳ್ಕೊಬೇಕಂತ ಹೇಳಿದರೆ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕೆಲವು ಸರಿ ತುಂಬ ಕೆಮ್ಮಿರುತ್ತೆ ಅಲ್ವಾ, ಒಣ ಕೆಮ್ಮಿರುತ್ತೆ, ಇಲ್ಲ ಕೆಲವು ಸರಿ ಕಫದಿಂದ ಕೂಡ ಆಗುತ್ತೆ, ಡಸ್ಟ್ ಅಲರ್ಜಿ ಬೇರೆ ಬೇರೆ ಥರದಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಯಾವುದೇ ಥರದ ಕೆಮ್ಮಿದ್ರೂ ಕೂಡ ಇಮ್ಮಿಡಿಯೇಟಾಗಿ ನಮಗೆ ರಿಲೀಫ್ ಆಗಬೇಕು ಅಂತಂದರೆ, ಕೆಮ್ಮು ಕಡಿಮೆ ಆಗಬೇಕಂತಂದರೆ ಇವತ್ತು ನಾನಿಲ್ಲಿ ಹೇಳುವಂತಹ ಮನೆ ಮದ್ದನ್ನು ಮಾಡಬಹುದು. ಇದಕ್ಕೆ ಒಂದು ಚಿಕ್ಕ ಪೀಸ್ ಈರುಳ್ಳಿ ಬೇಕಾಗುತ್ತೆ, ಅರ್ಧ ಕೂಡ ಬೇಡ, ಒಂದು ಕಾಲು ಈರುಳ್ಳಿ ಆಗುವಷ್ಟು ಸಾಕು. ಬಿಳಿ ಈರುಳ್ಳಿ ಇದ್ದರೆ ಇನ್ನೂ ಒಳ್ಳೆಯದು, ಇಲ್ಲ ಆದರೆ ನಾರ್ಮಲ್ ಈರುಳ್ಳಿನೇ ತೊಗೊಳ್ಬೋದು, ಒಂದು ಕಾಲು ಪೀಸ್ ಆಗುವಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಇದನ್ನು ಕುಟಾಣಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ವೀಳ್ಯದೆಲೆನ ತೊಗೊಂಡಿದ್ದೀನಿ. ವೀಳ್ಯದೆಲೆ ಕೂಡ ಕೆಮ್ಮು ಎಲ್ಲ ಕಡಿಮೆ ಆಗೋಕ್ಕೆ ತುಂಬಾ ಒಳ್ಳೆಯದು. ಇದನ್ನ ಕೂಡ ತುಂಬ ಕ್ಲೀನಾಗಿ ತೊಳೆದು ಇಟ್ಕೊಂಡಿರೋದು, ಇದನ್ನ ಕೂಡ ನಾನು ಕುಟಾಣಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದರ ಜೊತೆಯಲ್ಲಿ ಎರಡು ತುಳಸಿ ಎಲೆಗಳನ್ನು ತೊಗೊಂಡಿದ್ದೀನಿ. ತುಳಸಿ ಕೂಡ ಕೆಮ್ಮುಗೆಲ್ಲ ತುಂಬಾ ಒಳ್ಳೆಯದಲ್ವ, ಸೊ ತುಳಸಿ ಎಲೆಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಈಗ ಎರಡು ಕಾಳುಮೆಣಸು, ಹಾಗೆ ಎರಡು ಲವಂಗನ ಹಾಕ್ಕೊಂಡಿದ್ದೀನಿ. ಲವಂಗ ಮತ್ತು ಕಾಳುಮೆಣಸು ಎರಡೂ ಕೂಡ ಕೆಮ್ಮು ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾ ಬೆಸ್ಟ್ ಮನೆ ಮದ್ದುಗಳು. ಸೊ ಇದೆರಡು ಎಲ್ಲದನ್ನು ಒಟ್ಟಿಗೆ ಚೆನ್ನಾಗಿ ಜಜ್ಜಿಕೊಳ್ಬೇಕು. ನೀವು ಬೇಕಂದರೆ ಹಾಗೆ ಎಲ್ಲ ಒಟ್ಟಿಗೆ ಬಾಯಿಗೆ ಹಾಕ್ಕೊಂಡು ಅಗ್ದು ನುಂಗಬಹುದು ಬೇಕಂದರೆ, ಇಲ್ಲ ಆದರೆ ಈ ಥರ ಜಜ್ಜಿಕೊಳ್ಬೋದು. ನೀವು ಕಾಳುಮೆಣಸೆಲ್ಲ ಪೌಡರ್ ಇದ್ದರೂ ಕೂಡ ಹಾಕ್ಕೊಳ್ಬೋದು, ಪೌಡರ್ ಇದ್ದರೆ ಜಸ್ಟ್ ಒಂದು ಪಿಂಚ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದರಲ್ಲಿ ಹಾಕಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ಕೆಮ್ಮು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುವಂಥದ್ದು, ಹಾಗೆ ಕಫ ಇದ್ದರೆ ಕೂಡ ಕರಗಿಸುತ್ತೆ. ಸೊ ಇಷ್ಟನ್ನು ಚೆನ್ನಾಗಿ ಜಜ್ಜಿಕೊಳ್ಬೇಕು. ಇದನ್ನು ನಿಧಾನವಾಗಿ ಅಗ್ದು ರಸ ನುಂಗ್ತಾ ಇರಬೇಕು, ಆವಾಗ ಬೇಗ ಕೆಮ್ಮು ಕಫ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಇದಕ್ಕೆ ಈಗ ಅರ್ಧ ಟೀಸ್ಪೂನ್ ಆಗುವಷ್ಟು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಜೇನುತುಪ್ಪನೂ ಕೂಡ ಕಫ ಕರಗಿಸೋಕ್ಕೆ ತುಂಬಾ ಹೆಲ್ಪ್ ಮಾಡುವಂಥದ್ದು. ಸೊ ಇದಿಷ್ಟನ್ನು ಒಟ್ಟು ಮಾಡಿ ಈ ಥರ ನಿಧಾನ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಗ್ದು ನುಂಗಬೇಕು. ತುಂಬ ಕೆಮ್ಮು ಕಫ ಎಲ್ಲ ಇದ್ದಾಗಾದರೆ ದಿನಕ್ಕೆ ಎರಡು ಸಾರಿ ತೊಗೊಳ್ಬೋದು ಈ ಥರ ಮಾಡಿ, ಇಲ್ಲ ಆದರೆ ಒಂದು ಸ್ವಲ್ಪ ಕಡಿಮೆ ಇದೆ ಅಂತಾದರೆ ಒಂದು ಸಾರಿ ತೊಗೊಂಡ್ರೆ ಸಾಕು. ಮಕ್ಕಳಿಗೆ ಕೂಡ ಕೊಡಬಹುದಿದು, ಮಕ್ಕಳಿಗೆ ಕೊಡೋದಿದ್ದರೆ ಇದರ ರಸ ತೆಗೆದು ಕೊಡೋದು ಒಳ್ಳೆಯದು. ಇದನ್ನೆಲ್ಲ ಜಜ್ಜಿಕೊಂಡ್ರೆ ಎಲ್ಲ ಅದಿಷ್ಟನ್ನ ಹಿಂಡಿ ರಸ ತೆಕ್ಕೊಂಡು ಅದಕ್ಕೆ ಜೇನುತುಪ್ಪನ ಮಿಕ್ಸ್ ಮಾಡಿ ಕೊಡಬಹುದು. ಅದರಿಂದ ಮಕ್ಕಳಿಗೆ ಅಷ್ಟು ಅಗಿಯೋದು ತೊಂದರೆ ಎಲ್ಲ ಇರೋದಿಲ್ಲ, ಡೈರೆಕ್ಟಾಗಿ ರಸನ ನುಂಗಿಸ್ಬಹುದು. ಕೆಮ್ಮು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೇಳಿರುವಂತಹ ಈ ಮನೆ ಮದ್ದು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.